ಅವರು ನಿನ್ನೆ ಏನು ಪ್ರವೇಶ ಮಾಡಿದ್ದಾರೆ, ಆ ಪ್ರವೇಶ ಮಾಡಿದ್ದು ಯಾರು ಪಾಸನ್ನ ತಗೊಂಡೋಗಿದ್ದಾರೆ, ಅದೇ ಪ್ರತಾಪ್ ಸಿಂಹ ಅವರ ಸಹಿ ಇರುವಂಥ ಪಾಸನ್ನ ಕಳೆದ ಅವಧಿನಲ್ಲೂ ಹೋಗಿ ಒಂದು ಬಾರಿ ಅವನು ಹೋಗಿ ಎಲ್ಲ ನೋಡ್ಕೊಂಡು ಬಂದಿದ್ದಾನೆ. ಇವ್ರದೇ ಪಾಸ್ ತಗೊಂಡೋಗಿದ್ದಾನೆ, ಒಳಗಡೆ ಯಾವ ರೀತಿ ಇದನ್ನು ಮಾಡ್ಬೋದು ಅನ್ನೋದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೆ ಇವರೇ ಕಳಿಸ್ಕೊಟ್ಟಿದ್ದಾರೆ. ನೇರವಾಗಿ ಹೇಳಬೇಕು ಅಂದರೆ ಖಂಡಿತ ಪ್ರತಾಪ್ ಸಿಂಹರೇ ನೇರ ಕಾರಣ ಇದಕ್ಕೆ. ಅವರೇ ಏನೋ ನಾನು ಸೈನ್ ಹಾಕ್ಬಿಟ್ಟಿದ್ದೆ, ನನಗೆ ಗೊತ್ತಿಲ್ಲ, ನಮ್ಮ ಪಿ ಎಸ್ಗಳು ಕೊಟ್ಬಿಟ್ರು ಹೆಸರು ಬರ್ಕೊಂಡು, ಅವ್ರು ಯಾರೊಂದು ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ನೀವು ಯಾಕೆ ಮನೋರಂಜನ್ ನಿಮ್ಮ ಶಿಷ್ಯ, ಮನೋರಂಜನ್ ತಂದೆ ನಿಮ್ಮ ಆಪ್ತರು, ಅವರು ಹಾಸನ ಮೂಲದವರಾದರೂ ಸಹ ಅವರು ಮೈಸೂರಲ್ಲೇ ವಾಸವಾಗಿರೋಂಥವ್ರು. ನಿಮಗೆ ಆಪ್ತರು ನೆಂಟರು ನಿಮ್ಮ ಶಿಷ್ಯ ಎರಡನೇ ಬಾರಿ ಒಳ ನುಗ್ಗಿದ್ದಾನೆ. ಇನ್ನು ಮಹಾರಾಷ್ಟ್ರ ಮೂಲದ ಶರ್ಮ ಒಬ್ಬ ಆಟೋ ಚಾಲಕ, ಒಬ್ಬ ಹುಡುಗಿ, ಎಲ್ಲ ನಾಲ್ಕೈದು ಜನ ಎಲ್ಲ ತಂಡ ಸೇರಿಸ್ಕೊಂಡು ಇದು ಪ್ರೀ ಪ್ಲ್ಯಾನ್ಡ್. ಇದು 22 ವರ್ಷಗಳ ನಂತರ ಏನೊಂದು ಈ ಕರಾಳ ದೃಶ್ಯ ಆಗಿದೆ, ಕರಾಳ ಕೃತ್ಯ ಆಗಿದೆ. ಅದೇ ದಿನ ನಿನ್ನೆಗೆ 22 ದಿನ ಆಗಿದೆ, ಅದೇ ದಿನ ಆ ಒಂದು ಮರುಕಳಿಸಿದೆ. ಇದಕ್ಕೆ ಕಾರಣ ಪ್ರತಾಪ್ ಸಿಂಹ ಅವರು. 544 ಜನ ಸಂಸದರು ಕೂತ್ಕೊಳ್ಳುವಂಥ ದೇಗುಲ, ಆ ದೇಗುಲವನ್ನು ನವೀಕರಣಗೊಂಡು ಹೊಸ ಕಟ್ಟಡ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಏನೂ ತೊಂದರೆ ಆಗಬಾರ್ದು ಅಂತೇಳಿ ಹೋಮ ಹವನ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಅನೇಕ ಎಲ್ಲ ಜನಾಂಗದ ದೇಶ ವಿದೇಶದ ಮಠಾಧೀಶರುಗಳನ್ನೆಲ್ಲ ಕರೆಸಿ ಇಲ್ಲಿ ಒಂದು ಇರುವೇನು ಒಳಗೋಗದಂಗೆ ಭದ್ರತೆಯಿಂದ ನಾವು ಕಟ್ಟಿದ್ದೀವಿ, ಭಾಳ ಸುರಕ್ಷಿತವಾಗಿದೆ, ಸುರಕ್ಷಿತ ರಾಜ್ಯ, ಸುರಕ್ಷಿತ ದೇಶ ನನ್ನ ಕೈಲಿದೆ, ಸುರಕ್ಷತೆ ನನ್ನ ಧ್ಯೇಯ, ಸುರಕ್ಷತೆನೇ ನನ್ನ ಉದ್ದೇಶ ಅಂತೇಳಿ ಅದನ್ನು ಉದ್ಘಾಟನೆ ಮಾಡಿದಂಥ ನರೇಂದ್ರ ಮೋದಿಯವರು ಇವತ್ತು ಸದಾನಂದ ಗೌಡರು ಹೇಳ್ತಾರೆ, ನಾವು ಎಂ ಪಿಗಳೇ, ನಾವು ಕಾರ್ನಲ್ಲಿ ಹೋಗ್ಬೇಕಾದ್ರೆ ಮತ್ತು ಇಳಿದು ಹೋಗ್ಬೇಕಾದ್ರೆ ಮತ್ತು ಸಂಸದ ಹೆಬ್ಬಾಗಿಲಿನಲ್ಲಿ ಮೂರು ಕಡೆ ನಮ್ಮನ್ನೇ ಸಂಸತ್ ಸದಸ್ಯರನ್ನ, ರಾಜ್ಯಸಭಾ ಸದಸ್ಯರನ್ನ, ಮಂತ್ರಿಗಳನ್ನ, ಪ್ರಧಾನಮಂತ್ರಿಗಳನ್ನ ಚೆಕ್ ಮಾಡಿ ಕಳಿಸುವಂಥ ಸಂದರ್ಭದಲ್ಲಿ ಇವರು ಆರ್ಡಿನರಿ ಕಾರ್ಯಕರ್ತರುಗಳು ಅಥವಾ ಪ್ರಜೆಗಳು, ಇವ್ರು ಹೇಗೆ ಅಷ್ಟೊಂದು ಸೆಕ್ಯೂರಿಟಿಗಳಿದ್ರು, ಅಷ್ಟೊಂದು ತಪಾಸಣೆ ಇದ್ರು ಹೇಗೆ ಒಳಗೋದ್ರು, ಹೇಗೆ ಆ ವಸ್ತುಗಳನ್ನು ತಗೊಂಡೋದ್ರು ಅನ್ನೋದೆಲ್ಲ ಇವತ್ತು ಉದ್ಭವ ಆಗ್ತಾ ಇದೆ. ನಮಗೆ ತಿಳಿದಂಗೆ ಇವರು ಹಿಂದಿನ ದಿನ ರಾತ್ರಿನೇ ಅದಕ್ಕೆ ಸಂಬಂಧಪಟ್ಟಂಥ ಈ ದೇಶದ್ರೋಹಿ ಕೃತ್ಯಗಳನ್ನು ತಗೊಂಡೋಗಲ್ಲಿ ಅಡಚಿಟ್ಟಿದ್ರು ಅಂತ ಕಾಣುತ್ತೆ. ಒಬ್ಬ ವ್ಯಕ್ತಿ ಅಲ್ಲೇ ಅದನ್ನು ಇಟ್ಕೊಂಡಿದ್ದ ಅಂತ ಕಾಣುತ್ತೆ. ಇವರು ಅಲ್ಲಿ ಹೋಗಿದ್ದಾರೆ, ಉಳಿದವರೆಲ್ಲ ಇವರೆಲ್ಲ ಶರ್ಮಾ ಅವರು, ನಿರಂಜನ್ ಅವರು, ನೀಲಿ ಮಣಿ ಇವರೆಲ್ಲ ಏನು ಹೋಗಿದ್ದಾರೆ, ಇದ್ರ ಜೊತೆಗೆ ಅಲ್ಲಿ ತೊಗೊಂಡೋಗಿರೋದು 4 ಜನ, ಒಳಗೆ ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ, ಈಗಾಗಲೇ 6 ಜನ ಅರೆಸ್ಟ್ ಮಾಡಿದ್ದಾರೆ, ಇನ್ನೂ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ತಂಡವನ್ನೇ ರಚನೆ ಆಗಿದೆ. ಇದನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಒರೆಸ್ಬೇಕು ಅಂತ ಪ್ಲಾನ್ ಮಾಡಿದ್ರು ಪ್ರತಾಪ್ ಸಿಂಹ ಅವರು. ಕಾಂಗ್ರೆಸ್ ಪಕ್ಷದಲ್ಲಿ ಮಾಡಿದ್ರು ಅಂತೇಳಿ ಜೈ ಭೀಮ್ ಅಂತ ಕೂಗಿಸ್ರು, ಅವಶ್ಯಕತೆ ಇಲ್ಲ, ಭಾರತ್ ಮಾತಾ ಕಿ ಜೈ, ಜೈ ಭೀಮ್ ಅಂತ ಕೂಗ್ಕೊಂಡು ಗ್ಯಾಲರಿಯಿಂದ ಧುಮುಕಿದ್ರು. 5 ಜನ ಸಂಸತ್ರು ಇರುವ ಇದಕ್ಕೆ ಜೈ ಭೀಮ್ ಭಾರತ್ ಮಾತಾ ಕಿ ಅಂತೇಳಿ ಧುಮುಕಿದ್ರು. ಗಾಬರಿ ಆದರು ಅವರೆಲ್ಲ, ಪ್ರಾಣ ಭಯ, ಏಕಾಏಕಿ ಬಿದ್ದಾಗ ಹೊಗೆ ಎಲ್ಲ ತುಂಬಿಕೋತು. ಆಗ ತಕ್ಷಣ ಎದುರ್ಕೊಂಡು ಎಲ್ಲ ಸುಮಾರು ಜನ ಆಚೆ ಹೋದರು. ಕೆಲವು ಸಂಸದರು ಧೈರ್ಯದಿಂದ ಅವ್ರನ್ನ ಹಿಡಿದು ಅಲ್ಲೇ ಅವ್ರನ್ನ ಭದ್ರತೆ ಕೊಟ್ಟಾದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿ ನಿನ್ನೆ ಕಲಾಪನ ಮುಂದೂಡಿದ್ರು. ಮತ್ತೆ ಇವತ್ತು ಕಲಾಪ ಸ್ಟಾರ್ಟ್ ಆಗಿದೆ.